ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ. ಜಗತಃ ಪಿತರೋ ವಂದೇ ಪಾರ್ವತೀ ಪರಮೇಶ್ವರ. ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋಃ ಪಿತಾ ಪವಿತ್ರಂ ಧೃತಾ ಪೃಥಿವ್ಯಂ ತರವಾಸಿನಃ. ಪೃಥಿವ್ಯಾದಿ ಆಸನ ದೇವತಾಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸುತ್ತಲಿರುವಂತೆಲ್ಲ ದಿಕ್ಕುಗಳನ್ನು ನೋಡಿ ನಮಸ್ಕಾರ ಮಾಡಿಕೊಳ್ಳಿ. ನಮೋ ಭಗವತೆ ಸುದರ್ಶನಾಯ ದೀಪ್ತಜ್ವಾಲಾಯ ಸರ್ವತೋಕ್ಷರಕ್ಷಮಾಂ ಜ್ವಲಜ್ವಲೇಂದ್ರ ಸರಸ್ವತಿ ಸ್ವಾಮಿಗಳನ್ನ, ಅದೇ ರೀತಿಯಾಗಿ ಶಂಕರಾಚಾರ್ಯ ಪರಂಪರೆಯಲ್ಲಿರುವಂತಹ ಎಲ್ಲ ಗುರುಗಳನ್ನ ಪ್ರಾರ್ಥನೆಯಿಂದ ಮಾಡಿಕೊಳ್ಳಿ. ಓಂ ಶಂಕರ ವೀತರಾಗಂ ವಿವೇಕಿನಮ್ಮ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ದಕ್ಷಿಣೆ ತೀರೆ ಗೋಕರ್ಣ ಮಂಡಲೆ ಗೋರಾಷ್ಟ್ರ ದೇಶೆ ಭಾಸ್ಕರ. ಫುಲ್ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಸುಮಾರು ಜನಕ್ಕೆ ಇಷ್ಟ ಆಗೋದಿಲ್ಲ, ಇಂಟ್ರೆಸ್ಟೂ ಇರೋದಿಲ್ಲ. ಇನ್ನು ತಿಲಹೋಮ ಹೇಗಿರುತ್ತೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಇನ್ನು ಹೋಮಕ್ಕೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂತಿದ್ವಿ, ಪ್ರತಿಯೊಂದು ಪೂಜೆ ಎಲ್ಲ ಮಾಡಿದ್ದಾಯಿತು ಅವತ್ತು 3ನೇ ತಾರೀಕು. ಇನ್ನು 4ನೇ ತಾರೀಕು ಹೊರಟುಬಿಟ್ವಿ. ಆಗಲೇ ಹೇಳ್ದಂಗೆ ಸುಮಾರು ದಿನಗಳಾಗ್ತಾ ಇದೆ, ವ್ಲಾಗ್ಗಳು ತುಂಬ ಲೇಟ್ ಆಗ್ತಾ ಇದೆ. ಏನಾಗಿತ್ತು ಏನು ಅನ್ನೋದೆಲ್ಲ ನಿಮಗೆ ಫ್ಯೂಚರ್ ವ್ಲಾಗ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ದಯವಿಟ್ಟು ಕ್ಷಮಿಸಿ, ವೀಡಿಯೋಸ್ ಹಾಕೋದು ತುಂಬಾ ಲೇಟ್ ಆಗ್ತಾ ಇದೆ. ಇನ್ನು ಪೂಜೆಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಂಗೆ ಇಷ್ಟೆಲ್ಲ ವೀಡಿಯೋ ಕ್ಲಿಪ್ಸು ಸಿಗೋದಕ್ಕೆ ಕಾರಣ ನನ್ನ ಹಸ್ಬೆಂಡ್ ಅವರ ಇಬ್ಬರು ಅಕ್ಕಂದಿರು, ಇಬ್ಬರು ಆದಷ್ಟು ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ ನನಗೆ. ತುಂಬ ಥ್ಯಾಂಕ್ಸ್ ಅಕ್ಕ ನಿಮ್ಮಿಬ್ರಿಗೂ. ಗೋವಿಷ್ಟವೇ ನಮಃ. ಪುರುಷಂ ತಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ಏಷಾಂ ಮೃತಿಸ್ತೋ ಭಗವಾನ್ ಮಂಗಲಾಯತನಂ ಹರಿಃ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜಃ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣ ನಮೋಸ್ತುತೇ. ಸರ್ವಮಂಗಲಧಾತಾರೋ ಪಾರ್ವತೀ ಪರಮೇಶ್ವರೌ ಗಣೇಶಸ್ಕಂದ ಸಂಯುಕ್ತೌ ವಂದೇ ಪಾಂಚಸಿದ್ಧಯೇ ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವೀ ಸರ್ವಮಂಗಲಾ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲಂ. ತದೇವ ಲಗ್ನಂ ಸುಜನಂ ತದೇವ ತಾರಾಫಲಂ ಚಂದ್ರಫಲಂ ತದೇವ ವಿದ್ಯಾಫಲಂ ದೈವಫಲಂ ತದೇವ ಲಕ್ಷ್ಮೀ ಪ್ರೇತೇಂದ್ರಿಯಂ ಸ್ಮರಾಮಿ.
ನಿಮ್ಮ ಇಷ್ಟದೇವರು, ಕುಲದೇವರು, ಗ್ರಾಮದೇವರುಗಳನ್ನೆಲ್ಲ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಎರಡೆರಡೆ ಅಕ್ಷತೆಯನ್ನು ಆ ಕಲಶದ ಮೇಲೆ ಹಾಕಬೇಕು. ನೀವು ಅವ್ರ ಕೈ ಮುಟ್ಕೊಂಡ್ರೆ ಆಯ್ತು. ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾನ್ ನಮಃ. ಯಸ್ಮೈ ಕರೋತಿ ಬ್ರಾಹ್ಮಣಸ್ತಂ ರಾಜನ್ ಧಾರಯಾಮಸಿ ಓಮಾಜಿಗ್ರ ಕಲಶಂ ಮಹ್ಯುದಾರ ಅಮಯ ಸ್ವತ್ಯಾತ್ವಾ ಶಂತುಂಧವ ಸಮುದ್ರ ಸಿಂಧವ ಸಾಮ ಸಹಸ್ರಾದಿತ್ಯಾದಿ ಸೂರ್ಯಾದಿ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತೇನೆ. ನಾನು ಹೇಳ್ತೇನೆ ಆ ಜಾಕಿ ನೀವು ಹಾಕ್ತಾ ಹೋಗಲಿ, ನಾನು ಅಲ್ಲ ಹಾಕ್ತೇನೆ, ಈ ಮಂಡಲಕ್ಕೆ ಪೂಜೆ ಮಾಡಿದ್ರೆ ಆಗಲಿ. ಓಂ ಆ ಸತ್ಯ ಸೂರ್ಯಾಯ ನಮಃ. ಇದರ ಮೇಲೆ ಹಾಕ್ಬಿಡಿ ಮಧ್ಯಕ್ಕೆ. ಸೂರ್ಯಾಯ ಓಂ ಅಗ್ನಿರ್ಮೋ ಊರ್ಧ್ವ ಹರಿದೇವತಾ ಪ್ರತ್ಯೇವತಾ ಸಹಿತ ಕುಜಾಯ ನಮಃ ಅಂಗಾರಕಾಯ ನಮಃ ಅಂಗಾರಕಗ್ರಹಂ ಆವಾಹಯಾಮಿಷ್ಠಾಪಯೇ. ಓಂ ಪ್ರವ ಶುಕ್ರಾಯ ಭಾನವೇ ಭರದ್ವಂ ಹವ್ಯಂ ಮತಿಂಚ ಆಗ್ನೇಯೇ ಶುಕ್ರಗ್ರಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಆಪ್ಯಾಯ ಸ್ವ ಸಮೇರುತೆ ವಿಷ್ಣುನ ಸೋಮ ವಿಷ್ಣುಯಂ. ಇಲ್ಲಿ ಬೃಹಸ್ಪತಿಗೆ ಬೃಹಸ್ಪತಿ ಬೃಹಸ್ಪತಿ ಗ್ರಹ್ಮ ಆವಾಹಯಾಯ ನಮಃ ಶನೈಶ್ವರ ಗ್ರಹ್ಮ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ರಾಹವೇ ನಮಃ ರಾಹುಗ್ರಹ್ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಸ್ಥಾಪಯಾಮಿ ಪೂಜಯಾಮಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ ರಾಹವೇ ಕೇತವೇ ನಮಃ. ಹರಿದೇವತಾ ಪ್ರತ್ಯೇವತಾ ಸಹಿತ ದುರ್ಗಾ ದೇವತಾನಾಂ ಇಂದ್ರಾದಿ ಲೋಕಪಾಲಾನಾಂ ಅತ್ರ ಸನ್ನಿಹಿತಾಃ ಸ್ವಂತು. ಅತ್ರ ಸನ್ನಿಹಿತಾಸ್ತು ಓಂ ತ್ರಂಬಕ. ಈ ತಿಲಹೋಮ ಮಾಡುವಂಥ ಉದ್ದೇಶ ಬಂದು ಇವಾಗ ತೀರ್ಕೊಂಡಿರೋರ ಆತ್ಮ ಶಾಂತಿಯಿಂದ ಹೋಗಲಿ ಅನ್ನೋದಕ್ಕೋಸ್ಕರ, ಅಂದರೆ ಅವರ ದಾರಿ ಅನುಕೂಲವಾಗಿ ಹೋಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಾಗೆ ಇದು ರಾಮೇಶ್ವರಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಾರೆ. ಇಲ್ಲಾಂದರೆ ಅವ್ರು ಯಾವ ಮನೆಯಲ್ಲಿ ವಾಸ ಆಗಿದ್ರು ಅಲ್ಲಿ ಕೂಡ ಮಾಡ್ಬೋದು. ಪುರಾಣದಲ್ಲಿ ಕೂಡ ಇದೆ ಅಲ್ವಾ, ರಾಮ ರಾವಣನ ಸಂಹಾರ ಮಾಡಿದಾದಮೇಲೆ ರಾಮೇಶ್ವರಂಗೆ ಹೋಗ್ಬಿಟ್ಟು ಅಲ್ಲಿ ಈ ಥರ ತಿಲಹೋಮನ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾವುದೇ ರೀತಿ ನೆಗೆಟಿವ್ ವೈಬ್ಸು ಅವ್ರನ್ನ ಸಾವಿಂದ ಬರಬಾರ್ದು ಅನ್ನೋದಕ್ಕೋಸ್ಕರ ಅವ್ರ ಆತ್ಮ ಶಾಂತವಾಗಿ ಮುಂದೆ ಸಾಕ್ತು ಅಂತ ಹೇಳಿದರೆ ಇಲ್ಲಿರೋರಿಗೂ ಕೂಡ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ. ಇನ್ನು ಮನೇಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮಾಡುವಂಥ ಕೆಲಸಗಳು ಮುಂದಕ್ಕೆ ಇರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಹೋಮನ ಮಾಡುವಂಥದ್ದು. ನನಗೆ ಗೊತ್ತಿರೋದು ನಾಲೆಜ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನು ನಮ್ಮ ಮಾವನಿಗೆ ನಾವು ಮಗ ಸೊಸೆ ಆಗಿರೋದ್ರಿಂದ ನಾವಿಬ್ಬರು ಕೂತ್ಕೊಂಡು ಪೂಜೆಗೆ ಪ್ರತಿಯೊಂದನ್ನು ಮಾಡಿದ್ದಾಯಿತು. ನಾನೇ ಮಾಡಲ ನಿಧಾಯ. ಇಲ್ಲಿ ಕಪ್ಪು ಎಳ್ಳನ್ನ ಮನೆಯಲ್ಲಿ ಯಾರಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತಲೆ ಸುತ್ತಲು ಮೂರು ಸರಿ ಸುತ್ತಿಸ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಹೋಮಕ್ಕೆ ಹಾಕುವಂಥದ್ದು. ಇನ್ನು ಪ್ರಸಾದಕ್ಕೆ ಅನ್ನ ಕೂಡ ಮಾಡಿಸಿದ್ರು, ಅನ್ನ ಕೂಡ ಹಾಕಿದ್ದು ಹೋಮಕ್ಕೆ. ಅದಾದಮೇಲೆ ಮೊಸರನ್ನ ಥರ ಮಾಡಿ ಎಲ್ಲರೂ ಮನೆಯವರೆಲ್ಲರೂ ಪ್ರಸಾದ ಸ್ವೀಕಾರ ಕೂಡ ಮಾಡಿದ್ವಿ. ಇದು ಬಂದು ನಮ್ಮ ಮಾವ ಇದ್ದಿದ್ದ ಮನೆ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಫ್ಯಾಮಿಲಿನಲ್ಲಿ ಎಲ್ಲರೂ ನಾನು ನನ್ನ ಹಸ್ಬೆಂಡು ಅವ್ರ ಅಕ್ಕಂದಿರು ಮತ್ತು ಅಜ್ಜಿ ಇದ್ದಾರೆ, ಅವರ ಅಮ್ಮ ಅವರ ಅಮ್ಮ ಮತ್ತು ಮಕ್ಕಳು ಎಲ್ಲರೂ ಇದ್ದೀವಿ. ಇನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಹೇಳಲಿಲ್ಲ, ರಿಲೇಟಿವ್ಸ್ಗೆಲ್ಲರಿಗೂ. ಯಾಕಂದರೆ ಅವಾಗಷ್ಟೇ ಕಾರ್ಯ ಆಗಿತ್ತು, ಪ್ರತಿಯೊಂದು ದೂರ ದೂರ ಇದ್ದಾರೆ ಎಲ್ಲರೂ, ಅದಕ್ಕೋಸ್ಕರ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ. ಮನೆಯಲ್ಲೇ ನಾವು ಆರಾಮಾಗಿ ಅಂದರೆ ನೆಮ್ಮದಿಯಿಂದ ಪೂಜೆ ಮಾಡೋಣ ಅಂತ, ಯಾಕಂದರೆ ನೆಕ್ಸ್ಟ್ ಡೇನೆ ಹೊರಡಬೇಕಾಗಿತ್ತು. ಇನ್ನು ನಮ್ಮ ಕುಟುಂಬದವರೆಲ್ಲ ಅಂದರೆ ನಮ್ಮ ಮಾವ ಅವರ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ನೀವು ಹೋಗಿ ಇವಾಗ ನೆಕ್ಸ್ಟು ತೀರ್ಥ ತೊಗೊಂಡು ಹೋಗ್ಬಿಟ್ಟು ಮನೆ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿ ನಾವು ಒಂದು ಮೂರು ತಿಂಗಳಾದಮೇಲೆ ರಾಮೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ನದಿನಲ್ಲಿ ಮುಳುಗ್ಬಿಟ್ಟು ಮೂರು
ಸರಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಎಲ್ಲ ಹೇಳಿದ್ರು. ಸೊ ಮನೇಲಿ ಇದನ್ನು ಎಲ್ಲ ಮಾಡಿದ್ದಾಯಿತು. ಹೋಮ ಎಲ್ಲ ಮುಗಿಸಿ ಅದಾದಮೇಲೆ ತುಂಬ ದೊಡ್ಡ ಜವಾಬ್ದಾರಿಗಳಿತ್ತು, ಅದನ್ನು ಕೂಡ ಮುಗಿಸಿ ನೆಕ್ಸ್ಟು ನಾನು ಪ್ಯಾಕಿಂಗ್ ಎಲ್ಲ ಶುರು ಮಾಡಿದಂಥದ್ದು. ಏನು ಜಾಸ್ತಿ ತೊಗೊಂಡು ಹೋಗಿರಲಿಲ್ಲ, ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಬಟ್ಟೆಗಳು ಅಂತ ಅಂದರೆ ಹಸ್ಬೆಂಡ್ಗೆ ಹಾಕಿದ ಬಟ್ಟೆಗಳಿತ್ತು, ಅದು ಬಿಟ್ಟರೆ ಮನೆಗೆ ಅಂತ ಏನೂ ತೊಗೊಂಡಿಲ್ಲ. ಯಾಕಂದರೆ ದುಃಖದ ದಿನಗಳು ಅಂತ ಹೇಳ್ಬೋದು, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ತುಂಬ ಬೇಜಾರಲ್ಲಿದ್ವಿ, ಒಂಥರ ಎರಡು ಥರ ಅಂತಲ್ಲ ಹಲವಾರು ಥರ ಬೇಜಾರಲ್ಲಿದ್ವಿ ನಾವು. ಸೊ ಹಾಗಾಗಿ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ದಿನ ಹೊರಟಿದ್ದಂಥದ್ದು August 4th ಭೀಮನ ಅಮಾವಾಸ್ಯೆ ಇತ್ತು. ನಮ್ಮ ಅಮ್ಮನ ಮನೇಲಿ ಯಾರೂ ಹೋಗೋದು ಬೇಡ ಅವತ್ತು ಅಂತ ಹೇಳ್ತಾ ಇದ್ರು ಅಮಾವಾಸ್ಯೆ ದಿನ ಅಂತ. ಆದರೆ ಫ್ಲೈಟು ಬೇಗನೆ ಬುಕ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಇದು ಕೂಡ ಅರ್ಜೆಂಟಲ್ಲೇ ಮಾಡ್ಕೊಂಡಿದ್ದು, ನಮ್ಮ ಜರ್ನಿ ಏನು ಈಸಿಯಾಗಂತೂ ಇರಲಿಲ್ಲ, ಅದು ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ಇದೆಲ್ಲ ಮುಗೀತು, ನಾವು ಏನೇನು ಮಾಡಬೇಕಾಗಿತ್ತು ಪ್ರತಿಯೊಂದು ಮುಗಿಸಿದ್ದಾಯಿತು. ನೆಕ್ಸ್ಟು ನಮ್ಮ ಲೈಫು, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಮುಂದೆ ನೋಡ್ಕೊಬೇಕು ಅಂತ ಎಲ್ಲ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡು, ಅಂದರೆ ಕೆಲವು ಎಕ್ಸ್ಪೀರಿಯನ್ಸ್ಗಳಿಂದ ಹೇಳ್ತಾ ಇದ್ದೀನಿ, ತುಂಬ ಸ್ಟ್ರಾಂಗಾಗಿ ನಾವು ಅವತ್ತು ಡಿಸೈಡ್ ಮಾಡಿಕೊಂಡು ಹೊರಟಿದ್ದಂಥದ್ದು. ಗೊತ್ತಾಗತ್ತೆ, ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹೋಮ ಎಲ್ಲ ಮುಗೀತು, ಎಲ್ಲರಿಗೂ ಕೂಡ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ಭೀಮನ ಅಮಾವಾಸ್ಯೆ ದಿನ ನಾವು ಇಂಡಿಯಾ ಬಿಟ್ಟು USAಗೆ ಹೊರಡ್ತಾ ಇದ್ದೀವಿ. ಇದು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮನೆ, ಅಂದರೆ ನಮ್ಮ ಮಾವನ ಕೊನೆ ತಮ್ಮನ ಮನೆ ಬೆಂಗಳೂರಲ್ಲಿ ಇರೋಂಥದ್ದು. ಸೂತ್ಕ ಇದ್ದಿದ್ದ ಕಾರಣ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿರಲಿಲ್ಲ, ನಾವೆಲ್ಲರೂ ಇದೇ ಮನೇಲಿ ಇದ್ದಿದ್ದಂಥದ್ದು. ಬಿಟ್ಟು ಹೋಗೋದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಇಲ್ಲಿ ನಾವು ಕಳೆದಂಥ ದಿನಗಳು ತುಂಬಾ ಒಂಥರ ಮೆಮೊರಬಲ್ ಅಂತ ಹೇಳ್ಬೋದು. ಅಲ್ಲಿಂದ ಮತ್ತೆ ಮಾವನ ಮನೆಗೆ ಹೋಗಿ ಅಲ್ಲಿ ಮಾವನದು ಫೋಟೋ ಎಲ್ಲ ತೊಗೊಂಡು ಎಲ್ರಿಗೂ ಗುಡ್ ಬೈ ಹೇಳಿಬಿಟ್ಟು ಇವಾಗ ಹೊರಟಿದ್ದಂಥದ್ದು. ಇಲ್ಲಿ ನಾನು ಫೋನ್ ತೊಗೊಂಡು ಹೋಗಿರಲಿಲ್ಲ, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಫೋಟೋಸ್ ಇತ್ತು ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಇವಾಗ ಕಂಪ್ಲೀಟ್ ಫ್ಯಾಮಿಲಿ, ಮಕ್ಕಳ ಜೊತೆ ಅಕ್ಕಂದಿರು ಮತ್ತು ನಾವೆಲ್ಲರೂ ಇದ್ದೀವಿ ನೋಡ್ಬೋದು. ಅಲ್ಲಿಂದ ಹಸ್ಬೆಂಡ್ ಅವರು ಚಿಕ್ಕಪ್ಪ ಮನೆಗೆ ಮತ್ತೆ ಬಂದ್ವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ, ಲಗೇಜ್ ಎಲ್ಲ ತೊಗೊಂಡಿದ್ದಾಯಿತು. ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು ನಮ್ಮ ಚಿಕ್ಕತ್ತೆ, ಎಲ್ಲ ತೊಗೊಂಡು ಮಕ್ಕಳಿಗೆ ಚಪಾತಿ ಪ್ಯಾಕ್ ಮಾಡಿಕೊಟ್ಟಿದ್ರು, ಅವ್ರಿಗೂ ತೊಗೊಂಡೆ. ನಾನು ಇನ್ನೂ ಮಜ್ಜಿಗೆ ಎಲ್ಲ ತೊಗೊಂಡಿದ್ದೆ, ಆದ್ಯಂಗೂ ಮಜ್ಜಿಗೆನ ತಿನ್ನಿಸಿದೆ, ಅವ್ಳಿಗೂ ಹುಷಾರಿರಲಿಲ್ಲ, ಲೂಸ್ ಮೋಷನ್ಸ್ ಆಗ್ತಾ ಇತ್ತು. ಸೊ ತುಂಬಾ ಕಷ್ಟ ಇತ್ತು ನನಗೂ, ಲೈಟಾಗಿ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬೋದು. ಇಲ್ಲಿಂದ ಎರಡು ಕಾರ್ ತೊಗೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಅಮ್ಮನ ಮನೆ ಹತ್ರ ಹೋದ್ವಿ, ಅಮ್ಮನ ಪಿಕ್ ಮಾಡ್ಕೊಂಡ್ವಿ. ಅಪ್ಪ ಬರ್ತೀನಿ ಅಂತ ಅಂದರು, ಆದರೆ ಬೇಗ ಹೊರಟ್ಬಿಡ್ತೀವಿ ಬೇಡ ಅಂತ ಹೇಳಿದ್ವಿ. ಅಮ್ಮ ಅಪ್ಪ ಎಲ್ಲರೂ ಅಳ್ತಾ ಇದ್ರು, ನಮಗೂ ತುಂಬಾ ಬೇಜಾರು ಬಿಟ್ಟು ಬರೋದಕ್ಕೆ. ಹಂಗೆ ತಪ್ಕೊಂಡು ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಹೊರಟ್ವಿ. ಒಂಥರ ತುಂಬ ದುಃಖ ಅಂತ ಅನ್ಸದೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಷ್ಟು ದೂರ ಹೋಗೋದಕ್ಕೆ. ಇನ್ನು ಇವರಿಬ್ರು ತರುಣ್ ಲಿಖಿತ ಅಂತ, ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಕ್ಕಳು. ನಮಗೆ ತುಂಬಾ ಕ್ಲೋಸ್ ನಮ್ಮ ಫ್ಯಾಮಿಲಿಗೆ, ಮಕ್ಕಳೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಮಕ್ಕಳಿಗೂ ಅವರಂದ್ರೆ ತುಂಬ ಇಷ್ಟ. ಕೊನೆಗೂ ತುಂಬ ಭಾರದ ಮನಸ್ಸಿನಿಂದ ನಾನು ಇಂಡಿಯಾ ಬಿಟ್ಟು USAಗೆ ಹೊರಡ್ತಾ ಇದ್ದೀನಿ. ನಾನೇ ಎಲ್ಲ, ಮಕ್ಕಳು ಕೂಡ ಅಷ್ಟೇ ಬೇಜಾರಲ್ಲಿದ್ದರು. ಇನ್ನೊಂದು ಕಾರಲ್ಲಿ ನಮ್ಮ ಅಣ್ಣ ಡ್ರೈವ್ ಮಾಡ್ತಾ ಇದ್ದಾನೆ, ಹಸ್ಬೆಂಡ್ ಮತ್ತು ಅವರ ದೊಡ್ಡಪ್ಪ, ಲಗೇಜ್ ಎಲ್ಲ ಆ ಕಾರಲ್ಲಿ ಇದೆ. ಈ ಕಾರಲ್ಲಿ ನಮ್ಮ ಮೈದ್ನ ಮತ್ತು ನನ್ನ ನಾದಿನಿ, ನಮ್ಮ ಅಮ್ಮ, ಮಕ್ಕಳು, ನಾನು ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಬಿಲ್ಡಿಂಗ್ ಪೇಂಟ್ ಮಾಡ್ತೀಯಾ? ಬಿಲ್ಡಿಂಗ್ ಅಲ್ಲ, ಅದಕ್ಕೆ ಇನ್ಸೈಡ್ ಇದೆ, ಇನ್ಸೈಡ್. ಬಿಲ್ಡಿಂಗ್ ಒಣಗಿರೋದನ್ನ ಪೇಂಟ್ ಮಾಡ್ತೀಯಾ? ಇಲ್ಲಿ ಆದ್ಯ ಆರ್ಟಿಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಅವ್ರ ಚಿಕ್ಕಪ್ಪ ರೇಗಿಸ್ತಾ ಇದ್ದಾರೆ. ಆರ್ಟಿಸ್ಟ್ ಅಂದರೆ ಏನು, ಪೇಂಟ್ ಮಾಡ್ತೀಯಾ ಅಥವಾ ಏನು ಮಾಡ್ತೀಯಾ ಅಂತೆಲ್ಲ ಕಾಮಿಡಿ ಮಾಡ್ತಿದ್ರು. ಇನ್ನೇನಿದೆ, ಬರೀ ಮೊಬೈಲಲ್ಲೇ ತಾನೇ ಮಾತಾಡೋದು. ಲಿಖಿ, ಯೂಟ್ಯೂಬ್ ವಿಡಿಯೋಸ್ ಮಾಡ್ಲಾ ಬೇಡವಾ? ಮಾಡಿ ಅಕ್ಕ. ಈಗ ತರುಣ ಕೇಳೋಣ, ಹೇಳು ತರುಣ್. ಅಪ್ಪ ಏನ್ ಫಸ್ಟ್ ಟೈಮ್? ಇವಾಗ ತೋರಿಸ್ತೀವಿ. ಅಂದ್ರೆ ನನ್ಗಿಂತ ಅದನ್ನ ಚೆನ್ನಾಗಿ ಕಾಣಿಸುತ್ತೆ.
ಒಂಥರ ದುಃಖ ಅದು ಹೇಳ್ಕೊಳಕ್ಕಾಗ್ದಂಥದ್ದು. ಇದನ್ನು ಫೀಲ್ ಮಾಡ್ಕೊಂಡವ್ರಿಗೆ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮನೆ ಬಿಟ್ಟು ಏರ್ಪೋರ್ಟ್ಗೆ ಹೋಗೋಷ್ಟರಲ್ಲಿ ಒಂಥರ ನೋವು, ಅದು ಇನ್ನೇನು ಏರ್ಪೋರ್ಟ್ ಹತ್ರ ಬರ್ತಾ ಇದೆ ಅಂತ ಅಂದರೆ ಹೊರಟೋಗ್ಬಿಡ್ತಾ ಇದ್ದೀವಿ, ಇನ್ನು ಎಷ್ಟು ವರ್ಷಗಳಾಗುತ್ತೋ ಅಥವಾ ಮತ್ತೆ ಏನು ಪರಿಸ್ಥಿತಿಲಿ ಬರ್ತೀವ, ಚೆನ್ನಾಗಿರ್ತೀವ, ಏನಾಗ್ಬೋದು ಅಂತ ಒಂದಲ್ಲ ಎರಡಲ್ಲ ಟೆನ್ಷನು ಹೊರಡಬೇಕಾದ್ರೆ. ನಿಮ್ಮಲ್ಲಿ ಯಾರಿಗಾದರೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸುಮಾರು ಜನ ವಿಡಿಯೋ ಬೇಗ ಹಾಕಿ ಅಂತ ಕೇಳ್ತಾ ಇದ್ರಿ, ಸಾರಿ ಲೇಟ್ ಆಯಿತು, ಬಟ್ ಇನ್ನು ಮುಂದೆ ಬೇಗ ಬೇಗ ಹಾಕ್ಬಿಡ್ತೀನಿ ಎಲ್ಲ ವಿಡಿಯೋಸ್. ಅದ್ಯಾರು ಗೊತ್ತಾ, ರಾಮು ತಾತ ಇದಾರಲ್ವಾ, ಅವ್ರ ಮಮ್ಮಿ. ಸೊ ಫೈನಲಿ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದೀವಿ. ನಾವು ಇವತ್ತು ಹೋಗ್ತಾ ಇರೋಂಥದ್ದು ಎಲ್ಲಿಗೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲನೂ ಶೇರ್ ಮಾಡ್ತೀನಿ. ಬಟ್ ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗ್ತಾ ಇರೋಂಥದ್ದು, ಅದರಿಂದ ಇಲ್ಲಿ ಖಾಲಿ ಇತ್ತು. ನನಗೆ ಫುಲ್ ಶಾಕ್ ಆಯಿತು, ಏನು ಇಷ್ಟು ಖಾಲಿ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ನನ್ನ ಮೈದ್ನ ಹೇಳ್ದೆ, ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಆಗಿದ್ರೆ ಅಲ್ಲಿ ಫುಲ್ ಕ್ರೌಡ್ ಇರ್ತಾ ಇತ್ತು, ಇಲ್ಲಿ ಡೊಮೆಸ್ಟಿಕ್ ಆಗಿರೋದ್ರಿಂದ ಇರ್ಬೋದು ಅಂತ. ಎಷ್ಟೊಂದು ಖಾಲಿ ಇದೆ ಇನ್ನು ಗೊತ್ತಿಲ್ಲ, ಇಷ್ಟು ಖಾಲಿ ಇದ್ರೆ ನಾವು ಹೋಗೋದೇ ಬೇಡ ಪಾರ್ಕ್. ನಾನು ಬರಲ್ಲ ಅಮೇರಿಕಾಗೆ, ಬನ್ನಿ. ಓ ಇದು ಸೀಸನ್ ಅಲ್ವಾ? ಅಲ್ಲ ಅಲ್ವಾ, ಅದಕ್ಕೆ ಗೊತ್ತಿಲ್ಲ ಅಲ್ಲಿದೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ, ಅದು ಪಕ್ಕದಲ್ಲಿ ಇರೋದು. ಕರೆಕ್ಟ್ ಅಲ್ವಾ? ನಮ್ಮಮ್ಮ ಬೇರೆ ಭೀಮ್ ನಮಾಸೆ ಅಲ್ವಾ, ಅದಕ್ಕೆ ಯಾರು ಬಂದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನ ನೋಡಿ, ಇವರೇ ನಮ್ಮಮ್ಮ. ಅಮ್ಮನ ಹೆಸರು ಪ್ರೇಮ ಅಂತ ಹೇಳ್ಬಿಟ್ಟು. ನಮ್ಮಮ್ಮನೇ ನನಗೆ ಒಂಥರ 10 ಜನದ ಶಕ್ತಿ ಇದ್ದಂಗೆ, ತುಂಬಾನೇ ತ್ಯಾಗ ಮಾಡಿದ್ದಾರೆ, ಹಾಗೆ ತುಂಬ ಇಂಡಿಪೆಂಡೆಂಟ್ ಆಗಿ ಬದುಕ್ತಾರೆ. ಸೊ ಸ್ವತಂತ್ರ ಮಹಿಳೆ ಅಂತ ಹೇಳ್ಬೋದು. ನಾನು ಹುಟ್ಟಾಗಿಂದ ಇವತ್ತುವರೆಗೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅವರೇ 10-6 ಜನಕ್ಕೆ ಸಹಾಯ ಮಾಡ್ತಾರೆ ಹೊರತು ಅವ್ರಿಗೆ ಯಾರಿಂದನೂ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಹೆಲ್ಪ್ನ. ನನ್ನ ಜೀವನದಲ್ಲಿ ನನ್ನ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಬೆನ್ನಿಗೆ ಚೂರಿ ಹಾಕಿರೋರೇ ಜಾಸ್ತಿ, ತುಂಬ ಮೋಸಗಳು ಮಾಡಿದ್ದಾರೆ. ಆದರೆ ಹೆತ್ತ ತಾಯಿ ಒಬ್ಬರೇ ಯಾವತ್ತೂ ಯಾವ ಟೈಮಲ್ಲೂ ಕೂಡ ಬಿಡ್ದಿರೋ, ನಮ್ಮನ್ನು ಕಾಪಾಡಿರೋಂಥದ್ದು. ಅವ್ರು ಮಾಡಿರೋ ಪೂಜೆಗಳು, ದೇವ್ರ ಮೇಲೆ ಇಟ್ಟಿದ್ದಂಥ ಭಕ್ತಿ, ಮಾಡಿರೋ ದಾನ ಧರ್ಮಗಳಿಂದಾನೆ ನನಗೆ ಒಂದು ಒಳ್ಳೆ ಜೀವನ ಸಿಕ್ಕಿದೆ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಅಪ್ಪ ಅಮ್ಮಗಿಂತ ಚೆನ್ನಾಗಿ ನೋಡ್ಕೊತಾರೆ ಅಂದರೆ ತಪ್ಪಾಗೋದಿಲ್ಲ. ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ತುಂಬಾ ಕ್ಲ್ಯಾಶಸ್ ಆಗ್ತಿತ್ತು, ಅದಾದಮೇಲೆ ಈಗ ಹೇಳ್ತಾರೆ ಹುಡುಕಿದ್ರು ಇಂಥ ಅಳಿಯ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ಖುಷಿ ಆಗುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಪೇರೆಂಟ್ಸ್ನ ತೋರಿಸಿ ಅಂತ, ತೋರಿಸಿದ್ದೀನಿ, ನೋಡ್ತಾ ಇರ್ಬೋದು. ಇದೊಂದು ಚಿಕ್ಕ ಇಂಟ್ರಡಕ್ಷನ್. ಅಜ್ಜಿ ಮೊಮ್ಮಕ್ಕಳೆಲ್ಲ ಮಾತಾಡ್ಕೊತಾ ಇದ್ದಾರೆ, ಹೊರಡ್ಬೇಕಾದ್ರೆ ತುಂಬ ಬೇಜಾರು ಎಲ್ರಿಗೂ. ಇನ್ನು ನಮ್ಮ ಅಣ್ಣ ಕೂಡ ಹೊರಟ, ಇನ್ನೇನು ಹೊರಡದೆ ಅಲ್ವಾ, ಬೇಡ ನೀವು ಹೊರಡು, ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ವಿ. ಅಣ್ಣ ಅಂದರೆ ನನಗಿಂತ 4 ತಿಂಗಳು ದೊಡ್ಡವನು. ಥ್ಯಾಂಕ್ ಯು ಗಾಡ್ ಅಂತೇನೋ ಅಂದವಳು ಅಲ್ಲ. ಥ್ಯಾಂಕ್ ಯು ಅಂದೆ, ಹ್ಯಾಪಿ ಜರ್ನಿ ಅಂತ. ಇಷ್ಟು ದಿನ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದ, ಇವಾಗ ಮದುವೆಗೆ ಒಪ್ಕೊಂಡಿದ್ದಾನೆ. ಅಂದರೆ ಹುಡುಕ್ತಾ ಇದ್ದಾರೆ ಹುಡುಗಿನ, ನಾವು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ನೋಡಬೇಕು ಎಲ್ಲಿದ್ದಾರೆ, ಹೇಗೆ, ಯಾವಾಗ ಆಗುತ್ತೆ ಮದುವೆ ಅಂತೆಲ್ಲ ಹೇಳಿಬಿಟ್ಟು. ಸೊ ಒಳ್ಳೆಯದಾಗಲಿ ಅಂತ ನಾನು ಅವನಿಗೆ ವಿಶಸ್ ತಿಳಿಸ್ದೆ. ಇವಾಗ ವಿಡಿಯೋ ನೋಡ್ಕೊಂಡು ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಸೊ ಹೊರಟ ಅವನು. ನೆಕ್ಸ್ಟು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಇದು ನಮ್ಮ ಕಾರು ಸ್ವಿಫ್ಟ್ ಇತ್ತು ನಮ್ಮ ಹತ್ರ ಬೆಂಗಳೂರಲ್ಲಿ ಇರಬೇಕಾದ್ರೆ ಅಂತ. ಅಮ್ಮ ಅಪ್ಪ ಯೂಸ್ ಮಾಡ್ತಾಯಿದ್ರು, ಮೆಮೋರೀಸ್ ಅಂತ ಇಟ್ಕೊಂಡಿದ್ರು ಬಂಗಾರದ್ದು, ಆದರೆ ನಾವೇ ಬೇಡ ಅಂತ ಹೇಳಿಬಿಟ್ಟು ಕೊಟ್ಬಿಟ್ವಿ. ಇವಾಗ ಬೇರೆ ಕಾರ್ ಬಂದಿದೆ. ಪಾರ್ಕ್ ಮಾಡಿ ಬರ್ತೀನಿ ಅಂತ ಅಂದ. ಮಾವ ಇದ್ದಿದ್ರೆ ಬಂದಿರೋರು, ಇವತ್ತು ಅವ್ರು ಇಲ್ಲ, ಅವ್ರ ಅಣ್ಣ ಬಂದಿದ್ದಾರೆ, ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪ, ಇನ್ನು ಯಾವತ್ತು ನೋಡ್ತೀನೋ ಏನೋ ಅಂತ ಹೇಳಿಬಿಟ್ಟು ಕಳಿಸೋದಕ್ಕೆ ಬಂದಿದ್ರು. ಕೊನೆಗೂ ನಮ್ಮ ಇಂಡಿಯಾ ಜರ್ನಿ ಇಲ್ಲಿಗೆ ಮುಗೀತು, ತುಂಬ ನೋವಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನಮ್ಮ ಜರ್ನಿ ಹೇಗಿತ್ತು ಅಂತ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.